ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆ ಇ ಕಡೆಯಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದೀರಾ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ. ಅದ್ರ ಬಗ್ಗೆ ಯಾವುದೇ ರೀತಿ ರೀಸೆಂಟ್ ಆಗಿ ಅಪ್ಡೇಟ್ಸ್ ಕೂಡ ಬಂದಿಲ್ಲ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ ನಂತರ ನಿಮಗೆ ಅಕ್ನಾಲೆಜ್ಮೆಂಟ್ನ ಕೊಟ್ಟಿದ್ದಾರೆ. ಅಕ್ನಾಲೆಜ್ಮೆಂಟಲ್ಲಿ ಯಾವುದೇ ರೀತಿ ಸೀಕ್ರೆಟ್ ಕೀ ಇರುವುದಿಲ್ಲ, ಅದು ನಿಮಗೆ ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಗಿರೋದಿಲ್ಲ. ಒನ್ಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲರದಕ್ಕೂ ಕಂಪ್ಲೀಟ್ ಆದಮೇಲೆ ಕೆ ಅವರು ಒಂದ್ಸಲ ಲಿಂಕನ್ನು ಜನರೇಟ್ ಮಾಡಿ ನೋಟಿಫೈ ಮಾಡುವ ಸಾಧ್ಯತೆ ಇದೆ. ಒನ್ಸ್ ಅಪನ್ ಟೈಮ್ ಅವರು ಆ ಟೈಮಲ್ಲಿ ನಿಮಗೆ ಲಿಂಕನ್ನು ಜನರೇಟ್ ಮಾಡಿ, ಆಗ ನಿಮಗೆ ಲಿಂಕ್ ಮೂಲಕ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ. ಆ ಸೀಕ್ರೆಟ್ ಕೀ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಆಕ್ಸೆಸ್ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಅಪ್ಡೇಟ್ಸು. ನಿಮಗೆ ಇರೋದು ಅಕ್ನಾಲೆಜ್ಮೆಂಟ್, ಫೈನಲ್ ವೆರಿಫಿಕೇಷನ್ ಸ್ಲಿಪ್ ಆಗೋದಿಲ್ಲ. ಅದೇ ರೀತಿ ಆರ್ ಡಿ ಅಪ್ಡೇಟ್ ಲಿಂಕ್ ಕೂಡ ಜನರೇಟ್ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ದಯವಿಟ್ಟು ಮಾಡಿಲ್ಲ, ಮಾಡಿ ಈಗ ಆಲ್ರೆಡಿ ಓಪನ್ ಆಗಿದೆ ಪೋರ್ಟಲ್, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ರಿಜಿಸ್ಟರ್ ನಂಬರ್ ಅದೇ ರೀತಿ ನಿಮ್ಮ ಪಾಸ್ವರ್ಡ್ ಅದೇ ರೀತಿ ನಿಮ್ಮ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನೀವು ಕೂಡ ಆರ್ ಡಿ ನಂಬರ್ ಅಪ್ಡೇಟ್ಗೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಡಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿ ನಾಟ ವಿದ್ಯಾರ್ಥಿಗಳಿಗೆ ಮಾರ್ಕ್ಸನ್ನು ಕೂಡ ಪ್ರವೇಶ ಲಿಂಕ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.